ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಧ್ಯಾಯ 12 ಪ್ರಥಮ ಚಿಕಿತ್ಸೆ ಎಂಬ ಪಾಠವನ್ನು, ಪ್ರಾಯೋಗಿಕ ಪಾಠ ಅಲ್ಲ ಇದು, ಒಂದು ಥಿಯರಿ ಪಾಠವನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ಈ ಅಧ್ಯಯನದಲ್ಲಿ ನಾವು ಏನೇನು ತಿಳಿತೀವಿ ಅಂತಂದರೆ, ನೀರಿನಲ್ಲಿ ಮುಳುಗಿದಾಗ ನೀಡುವ ಪ್ರಥಮ ಚಿಕಿತ್ಸೆ ಯಾವುದು, ಮತ್ತು ವಿವಿಧ ಸಂದರ್ಭದಲ್ಲಿ ಬಳಸುವ ನಮ್ಮ ಬ್ಯಾಂಡೇಜ್ ಪಟ್ಟಿಗಳಂತೇವಲ್ಲ, ಅವುಗಳನ್ನು ಹೇಗೆ ನಾವು ಬಳಸ್ಬೇಕು ಎಂಬುದನ್ನು ದೈಹಿಕ ಶಿಕ್ಷಣದಲ್ಲಿ ತಿಳಿಬೇಕು. ಅತಿ ಮಹತ್ವದ್ದು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ತಿಳ್ಕೋಬೇಕು, ಮತ್ತು ವಿದ್ಯಾರ್ಥಿಗಳನ್ನು ಈ ಒಂದು ಪ್ರಥಮ ಚಿಕಿತ್ಸೆ ಬಗ್ಗೆ ಪ್ರತಿಯೊಬ್ಬರು ಮಾಹಿತಿಯನ್ನು ಹೊಂದಬೇಕಾಗುತ್ತದೆ. ನೀರಿನಲ್ಲಿ ಮುಳುಗಿದಾಗ ಪ್ರಥಮ ಚಿಕಿತ್ಸೆಯನ್ನು ಹೇಗೆ ನೀಡಬೇಕೆಂಬುದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ನೀರಿನಿಂದ ತಕ್ಷಣ ಹೊರಗೆ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಜೀವವನ್ನು ಉಳಿಸಬಹುದು. ಅಂದರೆ ನೀರಿನಲ್ಲಿ ಮುಳುಗಿರ್ತಾರೆ, ತಕ್ಷಣ ಹೊರಗೆ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿಕೊಟ್ರೆ ನಾವು ಅವನ ಜೀವವನ್ನು ಉಳಿಸಬಹುದು. ಮುಳುಗಿದ ವ್ಯಕ್ತಿ ಒಂದು ವೇಳೆ ಪ್ರಜ್ಞೆ ತಪ್ಪಿದ್ದಂದರೆ ಉಸಿರಾಟವು ನಿಂತು ಹೋಗಿರಬಹುದು. ಇದಕ್ಕೆ ನಾವು ಶ್ವಾಸ ಬಂಧನ ಎಂದು ಕರೆಯುತ್ತೇವೆ. ಈ ವ್ಯಕ್ತಿಯನ್ನು ಒಪೆಯನ್ನು ಕೃತಕ ಉಸಿರಾಟದಿಂದ ಕ್ರಿಯಾಶೀಲ ಮಾಡುವುದನ್ನು ಅತಿ ಮಹತ್ವ. ಒಂದು ವೇಳೆ ಅವನು ಪ್ರಜ್ಞೆ ತಪ್ಪಿ ಹೋದಾಗ ನಾವು ಕೃತಕ ಉಸಿರಾಟವನ್ನು ಕೊಟ್ಟು ಅವನಿಗೆ ಪ್ರಜ್ಞೆ ಬರುವಂತೆ ಮಾಡೋದು ಅತಿ ಮುಖ್ಯವಾದ ಮತ್ತು ಮಹತ್ವದ ಕೆಲಸ. ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿ ಸೇರಿರುವಂಥ, ಅಂದರೆ ನೀರಲ್ಲಿ ಮುಳುಗಿದರೆ ಅಲ್ಲಿ ಕೆಸರಿತ್ತಂದರೆ ಮುಖದಲ್ಲಿ ಸೇರಿರುವಂಥ ಏನಾದರೂ ಕೊಳೆ ಅಥವಾ ಕೆಸರನ್ನು ಸ್ವಚ್ಛಗೊಳಿಸಿ ಅದನ್ನು ಮುಖ ಕೆಳಗೆ ಮಾಡಿಸಿ, ಅಂದರೆ ಅವನೇನು ನೀರಿನಲ್ಲಿ ಇದ್ದಿರ್ತಾರಲ್ಲ ಅವನ ಮುಖವನ್ನು ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನು ಒಂದು ಕಡೆ ತಿರುಗಿಸಿ, ಒಂದು ಸೈಡ್ ತಲೆಯನ್ನು ತಿರುಗಿಸಬೇಕಾಗುತ್ತೆ, ರೈಟ್ ಅಥವಾ ಲೆಫ್ಟ್ ಸೈಡ್ ತಲೆಯನ್ನು ತಿರುಗಿಸಿ ನೀವು ಅವನನ್ನು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮೊಳಕಾಲು ಮಡಚಿ ಚಿತ್ರದಲ್ಲಿ ಬಗ್ಗಿಸಿ ಎರಡು ಕೈಗಳನ್ನು ಅವನ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿ, ಈಗ ಒಂದು ವ್ಯಕ್ತಿ ಮಲಗಿರ್ತಾನಲ್ಲ ಅವನಿಗೆ ಮಲಗಿಸಿರ್ತೇವೆ ನೀರಿನ ತೆಗೆದು, ಅವನು ಗಟ್ಟಿಯಾಗಿ ಮಲಗಿ ಅವನ ಒಪ್ಪೆದ್ಮೆಗೆ, ಅಂದರೆ ಒಂದು ಸೈಡ್ ಮುಖವನ್ನು ಮಾಡಿರ್ತೀವಿ ಒತ್ತಬೇಕು. ಒಂದು 5-6 ಸಲ ಅವನು ಬರೋ ಹೊಟ್ಟೆಯಲ್ಲಿರುವಂಥ ನೀರು ಎಷ್ಟು ಕುಡಿದಿರ್ತಾನೋ ಅಷ್ಟು ನೀರು ಹೊರಗೆ ಬರುವವರೆಗೆ ಹಾಗೆ ಪ್ರೆಷರನ್ನು ಕೊಡಬೇಕಾಗುತ್ತೆ ಒಪ್ಪೆದ್ಮೆಗೆ. ಒಪ್ಪೆದ್ಮೆಗೆ ಪ್ರೆಷರ್ ಕೊಡೋದ್ರಿಂದ ಆಟೋಮೆಟಿಕಲಿ ಅವನಲ್ಲಿರುವಂಥ ನೀರು ಹೊರಗಡೆ ಬರ್ತದೆ. ನಿಮ್ಮ ಕೈಗಳು ನೇರವಾಗಿ ಸಂದರ್ಭದಲ್ಲಿ ಎರಡು ಕೈಗಳು ಅವನ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿಟ್ಟು ನಿಮ್ಮ ಕೈಗಳು ನೇರವಾಗಿಸಿ ಎದ್ದು ನಿಲ್ಲಿರಿ. ಇದರಿಂದ ನಿಮ್ಮ ದೇಹದ ಭಾರವು ವ್ಯಕ್ತಿಯ ಎದೆ ಮೇಲೆ, ಅಂದರೆ ನಮ್ಮ ದೇಹದ ಭಾರನ ಆ ವ್ಯಕ್ತಿಯ ಎದೆ ಮೇಲೆ ಬೀಳಬಾರ್ದು, ಹಾಗೆ ಎದ್ದು ನಿಂತು ಕೆಳಗೆ ಬೀಳುವುದು. ಇದರಿಂದ ನಿಮ್ಮ ದೇಹದ ಭಾರ ಅವನ ವ್ಯಕ್ತಿಯ ಮೇಲೆ ಕೆಳಗೆ ಬೀಳುವ ಹಾಗೆ ಬೀಳದಿರುವುದು. ಒಂದು ಒಪೆಯ ಮೇಲೆ ಒತ್ತಡವನ್ನು ಉಂಟು ಮಾಡುವುದು. 2 ಸೆಕೆಂಡು ಈ ಸ್ಥಾನದಲ್ಲಿ ಇದ್ದು ತಿರುಗಿ ಬಗ್ಗಿಸಿ ಸ್ಥಾನಕ್ಕೆ ಬನ್ನಿರಿ. ಇಲ್ಲಿ 3 ಸೆಕೆಂಡು ತಡೆಯಿರಿ. ಈಗ ಒತ್ತಡವು ಬಿಡುಗಡೆ ಹೊಂದುವುದು. ಪ್ರತಿ ನಿಮಿಷಕ್ಕೂ 12 ಸಲದಂತೆ ಈ ಚಲನೆಗಳನ್ನು ಶ್ವಾಸಕೋಶಗಳು ಕಂಟಿನ್ಯೂ ಆಗಿ ನಾವು ಮಾಡಬೇಕಾಗುತ್ತದೆ. ನೀರು ಖಾಲಿಯಾಗುವವರೆಗೂ ಹಾಗೂ ಉಸಿರಾಟ ಸ್ಟಾರ್ಟ್ ಆಗುವವರೆಗೂ ಮುಂದುವರಿಸಿರಿ. ರೋಗಿ ನಿಟ್ಟುಸಿರಿನಿಂದ ಉಸಿರಾಟ ಪ್ರಾರಂಭಿಸುವನು ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಕರೆದುಕೊಂಡು ಹೋಗಬೇಕು ಅಥವಾ ವೈದ್ಯರನ್ನು ಸಂಪರ್ಕಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿಯಲ್ಲಿ ನೀರಿನಲ್ಲಿ ಇದ್ದಿರ್ತಾನಲ್ಲ ಅವನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಧೈರ್ಯವನ್ನು ಹೇಳಬೇಕು. ಒಂದು ವೇಳೆ ಪ್ರಜ್ಞೆ ತಪ್ಪಿದ ಪ್ರಜ್ಞೆ ಬಂತು ಉಸಿರಾಟ ಕತ್ತ, ಒಂದು ವೇಳೆ ನಾವು ಕೇಳುವಂಥ ಸಿಚುವೇಷನ್ ಆಗಿದ್ದನ್ನು ಏನೂ ಆಗಿಲ್ಲ, ಜಸ್ಟ್ ನೀರು ಕುಡಿದಿದೆಯಾ ಅಷ್ಟೇ ನೀನು ಬದುಕ್ತೀಯ ಅಂತಂದು ಎಲ್ಲಕ್ಕಿಂತ ಮುಖ್ಯ ನಮಗೆ ಏನನ್ನು ಪ್ರಥಮ ಚಿಕಿತ್ಸೆ ಮಾಡ್ತೀವಲ್ಲ ನಮಗೂ ಅಷ್ಟೇ ಧೈರ್ಯ ಇರಬೇಕು. ಇನ್ನು ಅಲ್ಲಿ ಆಸ್ಪಾಸಿನವರಿಗೆ ಅಷ್ಟೇ ಧೈರ್ಯ ಇರುವಾಗೆ ನೋಡಿಕೊಳ್ಬೇಕು. ಶ್ವಾಸಕೋಶದಲ್ಲಿ ನೀರು ಖಾಲಿಯಾದ ನಂತರವೂ ವ್ಯಕ್ತಿ ಉಸಿರಾಡುತ್ತಿಲ್ಲವಾದರೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ CPR ಕಾರ್ಡಿಯೋ ಪಲ್ಮನರಿ ರಿಜಿಸ್ಟ್ರೇಷನ್ ಅಂತ ಬರ್ತದೆ. ಕಾರ್ಡಿಯೋ ಪಲ್ಮನರಿ ರಿಜಿಸ್ಟ್ರೇಷನ್ ಅಂತ ಬರ್ತದೆ, ಅದನ್ನು ನಾವು CPR ಅಂತಂದು ಕರಿತೀವಿ. ತಂತ್ರವನ್ನು ನಡೆಸುವುದು ಸೂಕ್ತ. ಇದರಲ್ಲಿ ಕ್ರಮಬದ್ಧವಾಗಿ ಕಥಕ ಉಸಿರಾಟ ಎದೆಯ ಭಾಗಕ್ಕೆ ಒತ್ತಡ ಹೇರಬೇಕಾಗುತ್ತದೆ. ಇದನ್ನು ತರಬೇತಿ ಹೊಂದಿದ ಪರಿಣಿತಿ ನಿರ್ವಹಿಸುವುದು ಅಥವಾ ತಿಳಿದವರು ಮಾತ್ರ ಮುಂದುವರಿಸಬೇಕಾಗುತ್ತದೆ. CPR ಬಗ್ಗೆ ಗೊತ್ತಿರೋರು ಮಾತ್ರ ಇದನ್ನು ನಾವು ನಿರ್ವಹಿಸಬೇಕಾಗುತ್ತದೆ. ಕೃತಕ ಉಸಿರಾಟ ಅಂದರೆ ಬಾಯಿ ಮೇಲೆ ಬಾಯಿ ಕೈಯಿಟ್ಟು ಉಸಿರಾಟವನ್ನು ಇದು ಮಾಡುವವರೆಗೆ ನಾವು ಎದೆಯನ್ನು ಒತ್ತಿ ಆರಾಮಿಸಿ ಉಸಿರಾಟವನ್ನು ಸ್ಟಾರ್ಟ್ ಮಾಡ್ಬೋದು. ಹೀಗೆ ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನಾವು ಹೇಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕನ್ನು ತಿಳ್ಕೊಂಡಿದ್ದೆ ಮಕ್ಕಳೇ. ಇವತ್ತು ಇನ್ನು ನಾವು ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತೇವೆ, ಅನೇಕ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇವೆ. ಭಾಗವಹಿಸುವ ಸಂದರ್ಭದಲ್ಲಿ ಏನಾದರೂ ಗಾಯಗಳಾದರೆ ಯಾವ್ಯಾವ ಬ್ಯಾಂಡೇಜ್ಗಳನ್ನು ನಾವು ಬಳಸ್ತೇವೆ ಎಂಬುದನ್ನು ನಾವು ಇಲ್ಲಿ ನೋಡ್ಬೋಕು. ವಿವಿಧ ಹಂತಗಳಲ್ಲಿ ಬಳಸುವ ಪಟ್ಟಿಗಳು ಅಥವಾ ಬ್ಯಾಂಡೇಜ್ಗಳು ಅಂತ ನಾವು ಕರಿಬೋದು. ಔಷಧಿಯುಕ್ತ ಪಟ್ಟಿಗಳು ಅಂದರೆ ಬ್ಯಾಂಡೇಜ್ಗಳು ಅಂದರೆ ಹೇಗಿರ್ತವೆ ಅಂದರೆ ಅದು ಔಷಧಿಯುಕ್ತವಾಗಿರುತ್ತವೆ, ಆಲ್ರೆಡಿ ಅದಕ್ಕೆ ಔಷಧಿಯನ್ನು ಹಚ್ಚಿದಂಥ ಬ್ಯಾಂಡೇಜ್ಗಳು ಇರ್ತವೆ. ವಿವಿಧ ರೀತಿಯ ಬ್ಯಾಂಡೇಜ್ಗಳು
ಯಾವುದೇ ಚಿಕ್ಕ ಪುಟ್ಟ ತೆರೆದ ಗಾಯಗಳು, ಅಂದರೆ ಚಿಕ್ಕ ನಾವು ಆಟ ಆಡ್ತಾ ಇದ್ದಾಗ ಚಿಕ್ಕ ಪುಟ್ಟ ಗಾಯಗಳಾಗ್ತವೆ, ತೆರೆದ ಗಾಯಗಳಾಗಬಹುದು. ಪ್ರಥಮ ಚಿಕಿತ್ಸೆಯಲ್ಲಿ ಈ ರೀತಿ ಬ್ಯಾಂಡೇಜ್ಗಳನ್ನು ಉಪಯೋಗಿಸಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಪ್ರಥಮ ಏನೇ ಮಾಡ್ತದೆ, ಒಂದು ಎರಡು ಮೂರು ಚಿಕ್ಕ ಪುಟ್ಟ ಗಾಯಗಳಾಗೋದು ಕಾಮನ್. ಓಕೆ, ನಾವು ಬ್ಯಾಂಡೇಜ್ಗಳನ್ನು ಯಾವ ರೀತಿ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ಆ ಬ್ಯಾಂಡೇಜ್ಗಳನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲಾಸ್ಟಿಕ್ ಕ್ರೆಪ್ ಬ್ಯಾಂಡೇಜ್ ಅಂದರೆ ಇದರೊಳಗೆ ಒಂದು ಬರ್ತದೆ, ಇಲಾಸ್ಟಿಕ್ ಕ್ರೆಪ್ ಬ್ಯಾಂಡೇಜ್. ಇವು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ. ಈ ರೀತಿ ಪಟ್ಟಿಗಳನ್ನು ಸ್ಥಿತಿಸ್ಥಾಪಕ ಗುಣಗಳನ್ನು ಹೊಂದಿದ್ದು ಒತ್ತಡ ನಿಯಂತ್ರಿಸಲು ಮತ್ತು ಅದುಮಿಕೆಗೆ ಸಹಾಯ ಮಾಡುತ್ತವೆ. ಲೋಹದಿಂದ ತಯಾರಿಸಿದ ಕ್ಲಿಪ್ಪುಗಳ ಸಹಾಯದಿಂದ ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ಕಟ್ಟಬಹುದು. ಸ್ವಲ್ಪ ಏನಾದರೂ ನಮಗೆ ಗಾಯಗಳಾಗಿದ್ದು ಅಂದರೆ ಕೀಲುಗಳು ಗಾಯ ಆಗಿರ್ತಾವಲ್ಲ, ಅಂದರೆ ಈ ಕೀಲುಗಳಿಗೆ ಅವೆಲ್ಲ ಭದ್ರವಾಗಿ ಕಟ್ಟಬೇಕಾಗತ್ತೆ ಅಂದರೆ ನಾವು ಕಂಪಲ್ಸರಿ ಇಲಾಸ್ಟಿಕ್ ಕ್ರೆಪ್ ಬ್ಯಾಂಡೇಜ್ಗಳನ್ನೇ ಉಪಯೋಗಿಸ್ತೀವಿ. ಇನ್ನು ರೋಗಾಣುರಹಿತ ಸುರುಳಿ ಪ್ಯಾಡ್. ರೋಗಾಣುರಹಿತ ಸುರುಳಿ ಪ್ಯಾಡ್ ಬ್ಯಾಂಡೇಜ್ಗಳಲ್ಲಿ ನಾವು ಏನೇನು ಉಪಯೋಗಿಸ್ತೇವೆ ಅಂತಂದರೆ, ವಿವಿಧ ರೀತಿಯ ಉದ್ದ ಅಗಲಗಳಲ್ಲಿ ದೊರಕುವ ಈ ಪಟ್ಟಿಯನ್ನು ತೆರೆದ ಗಾಯಗಳಿಂದ ರಕ್ತಸ್ರಾವ ಅವು ಸೋಂಕನ್ನು ತಡೆಗಟ್ಟಲು ಬಳಸಬಹುದು. ರೋಗಾಣುರಹಿತ ಮತ್ತು ಸುರುಳಿ ಪ್ಯಾಡ್ಗಳನ್ನು ವಿವಿಧ ಅಳತೆ ಅಂದರೆ 2x2 ಮತ್ತು ಇದರ 2x3 3x3 ಅಥವಾ 5x9 ಅಂದರೆ ದೊಡ್ಡ ಗಾತ್ರದಲ್ಲಿ ಗಾಯಗಳಾಗಿದೆ, ದೊಡ್ಡ ಭಾಗದಲ್ಲಿ ಗಾಯಗಳನ್ನು ದೊಡ್ಡ ಭಾಗದಲ್ಲಿ ಕಟ್ಟಬೇಕಾಗುತ್ತೆ. ಸಣ್ಣ ಭಾಗ ಸಣ್ಣ ಭಾಗದೆ ಅಂದರೆ ವಿವಿಧ ಹಂತದಲ್ಲಿ ವಿವಿಧ ಅಳತೆಯ ಬ್ಯಾಂಡೇಜ್ಗಳನ್ನು ಇವು ನಾವು ರೋಗಾಣುರಹಿತ ಸುರುಳಿ ಪ್ಯಾಡ್ಗಳನ್ನು ಹೊಂದಿರ್ತೀವಿ. ಇನ್ನು ದೊಡ್ಡ ಗಾತ್ರಗಳು ಕೂಡ ರಬ್ ಇರ್ತಾವೆ ಅಂತ ತಿಳ್ಕೋಬಹುದು. ಹೀಗೆ ಮಕ್ಕಳೇ, ನಾವು ನೀರಿನಲ್ಲಿ ಮುಳುಗಿದ ವ್ಯಕ್ತಿಗಳಿಗೆ ತಮ್ಮ ಚಿಕಿತ್ಸೆಯನ್ನು ಹೇಗೆ ಮಾಡಬಹುದು ಮತ್ತು ವಿವಿಧ ಹಂತದ ಒಂದು ಬ್ಯಾಂಡೇಜ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ತಾವು ಕೂಡ ಇನ್ನೊಂದು ಸಲ ಈ ಪಾಠಗಳನ್ನು ಓದಿ, ಕೊರೋನಾ ಇರೋದ್ರಿಂದ ಎಲ್ಲರೂ ಸೇಫಾಗಿ ಮನೆಯಲ್ಲಿ ಇರಬೇಕು, ಮತ್ತಿದ್ದರೆ ನನ್ನ ವಿಡಿಯೋ ಪಾಠಗಳನ್ನು ನೋಡಿ ಅಭ್ಯಾಸ ಮಾಡಿ, ಎಲ್ಲರೂ ಕಾನ್ಫಿಡೆನ್ಸ್ ಸ್ಟೇ ಹೋಮ್ ಆ್ಯಂಡ್ ಸೇಫ್ ಹೋಮ್ ಅಂತ ಹೇಳ್ಕೊತಾ ಎಲ್ಲರಿಗೆ ಧನ್ಯವಾದಗಳು.